ಪಕ್ಷಿಗಳನ್ನ ನಾಗರ ಹಾವು ನುಂಗಿರುವಂತ ಘಟನೆ ದೇವಕಾತಿ ಕೊಪ್ಪದಲ್ಲಿ ನಡೆದಿದೆ. ದೇವಕಾತಿ ಕೊಪ್ಪದ ಗ್ರಾಮದಲ್ಲಿ ಮಂಜಪ್ಪನವರಿಗೆ ಪಕ್ಷಿ ಮರಿಗಳು ಸಿಕ್ಕಿದ್ದು ಅದನ್ನ ಅವರು ಪಂಜರದಲ್ಲಿ ಸಾಕಿದ್ರು. ಆ ಪಕ್ಷಿಯನ್ನು ಸುಮಾರು 1.5 ಅಡಿ ಉದ್ದದ ನಾಗರ ಹಾವು ಬಂದು ನುಗ್ಗಿದೆ. ಇದನ್ನ ಗಮನಿಸಿರುವಂತಹ ದೇವಕಾತಿ ಕೊಪ್ಪದ ಮಂಜಪ್ಪನವರು ಸ್ನೇಹ್ ಕಿರಣ್ ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಬಂದಂತ ಸ್ನೇಹ್ ಕಿರಣ್ ನಾಗರ ಹಾವಿನ ರಕ್ಷಣೆಯನ್ನ ಮಾಡಿದ್ದಾರೆ. ಅಲ್ಲೂ ಮೊಮೆಂಟ್ ಆಗೋದು ಮತ್ತೆ ಹಂಗೆನಾ. ನಮಗೆ ಹೆದರಿಕೆ ಆಗತ್ತಣ್ಣ. ಓಕೆ ಕಳಿಸ್ಬಿಡಿ ಒಳಗತ್ತಲೆ. ಪುಡಿ ಆಗ್ತಾ ಇದೆ. ಬಯಲು ಹುಡ್ಕ ಕೊಡ್ರಿ.